ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇಟ್ಕೊಂಡು ನನ್ ಮಗು ನನ್ ಮಗು ಅಂತ ಒಳ್ಳೆ ಮೆಂಟ್ಲ ತರ ಆಡ್ತಿದ್ಲು. ಇನ್ನು ಈ ಅಮ್ಮ ಬಂದು ನೀನು ಮಗುನೇ ಆಗಲ್ಲ ಅನ್ನೋ ತರ ಮಾತಾಡಿದ್ದಾರೆ. ಈಗ ಸೇವಂತಿ ಸುಮ್ನೆ ಇರ್ತಾಳ? ನನ್ಗೇನು ಅವಳು ಬೇಜಾರ್ ಮಾಡ್ಕೊಂಡು ಸಾಯಕ್ ಹೋಗಿದ್ದಾಳೆ ಅಂತ ಅನ್ಸುತ್ತೆ. ಬಾಯಿ, ಏನೇನೋ ಮಾತಾಡ್ಬೇಡ ನೀನು. ನಿನ್ ಬಾಯಲ್ಲಿ ಒಳ್ಳೆ ಮಾತೆ ಬರೋದಿಲ್ವಾ? ಅಯ್ಯೋ, ಇದೊಳ್ಳೆ ಸರಿ ಹೋಯ್ತಲ್ಲಮ್ಮ. ಐಸಿ ವಾರ್ಡ್ಗೋಗಿ ಸಾಯೋರ್ ಮುಂದೆ ನಿಂತ್ಕೊಂಡು ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂತಂದ್ರೆ ಒಳ್ಳೇದಾಗೋಗುತ್ತಾ? ಅವ್ರು ಸಾಯೋದನ್ನ ತಪ್ಸಕ್ಕಾಗತ್ತಾ? ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಪಕ್ಕಾ ಅಮ್ಮ. ಸೇವಂತಿ, ಅಯ್ಯೋ ದೇವ್ರೇ. ಅತ್ತೆ, ಅತ್ತೆಗೇನು ಆಗಿಲ್ಲ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಭಗವಂತ, ಯಾಕಪ್ಪ ನನ್ನ ಸೊಸೆಗೆ ಈ ರೀತಿ ಕಷ್ಟ ಕೊಡ್ತಿದ್ಯಾ? ಅವಳೇನ್ ತಪ್ಪು ಮಾಡಿದ್ಲು? ಯಾಕೆ ಅವಳು ಈ ರೀತಿ ಕಾಡಿಸ್ತಿದ್ಯಾ? ಅಯ್ಯೋ, ಅವಳು ಕಷ್ಟ ಕೊಡ್ತಾ ಇರೋದು ಕಾಡಿಸ್ತಾ ಇರೋದು ದೇವ್ರಲ್ಲ, ಇಲ್ಲಿಂದಿದ್ದಾಳಲ್ಲ ಈ ಪ್ರಿಯಾ. ಈ ಪೂಜಾ, ನನ್ ಮೇಲೆ ಯಾಕೆ ಗೂಬೆ ಕೂರಿಸಿದ್ಯಾ? ನಾನೇನೇ ಮಾಡ್ದೆ? ಇನ್ನೇನ್ ಮಾಡ್ಬೇಕು, ಅಕ್ಕ ಮಗುನ್ ಕಳ್ಕೊಂಡಿರೋದು ಗೊತ್ತಿದ್ದು ಕೂಡ ಬಸ್ರಿ ಹೆಂಗ್ಸ್ನ ಯಾಕೆ ಕರೆಸ್ಬೇಕಾಗಿತ್ತು? ಜೊತೆಗೆ ಓದಿದ್ದೀರ, ಆ ಅಮ್ಮ ಎಷ್ಟು ಶಕುನ ನಂಬ್ದಾಳೆ ಅಂತ ಗೊತ್ತಿದ್ದು ಕರೆಸಿದ್ಯಲ್ಲ. ಅಂದ್ರೆ ನಿನ್ ಉದ್ದೇಶ ಅಕ್ಕನ ಅವಮಾನ ಮಾಡದೆ ಅಲ್ವಾ? ಏ ಪೂಜಾ, ಯಾಕೆ ಪ್ರಿಯಾ ಸುಮ್ನೆ ಇದ್ದಾಳೆ ಅಂತ ಬಾಯಿಗೆ ಬಂದಂಗ ಮಾತಾಡ್ತಿದ್ಯಾ? ಆ ಅಮ್ಮನ ಬಾಯಿಗೆ ಫಿಲ್ಟರ್ ಇಲ್ದೆ ಬಾಯಿಗೆ ಬಂದಂಗೆಲ್ಲ ಬೊಗಳಿದ್ರೆ ಪ್ರಿಯಾ ಏನೇ ಮಾಡಕ್ಕಾಗತ್ತೆ? ಹೋಗಿ ಅವಳು ಬಾಯಿ ಇಟ್ಕೊಳಕ್ಕಾಗತ್ತಾ? ಸುಮ್ ಸುಮ್ನೆ ಏನೇನೋ ಹೇಳ್ಬೇಡ ನೀನು. ನಾನು ಏನೇನೋ ಹೇಳ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇರೋದು. ನೋಡಿದ್ರ ಕರ್ಣ ಅವ್ರೆ, ಈ ಪೂಜಾ ನನ್ನ ಹೇಗ್ ಬ್ಲೇಮ್ ಮಾಡ್ತಿದ್ದಾಳೆ ಅಂತ? ನೀನ್ ತಪ್ಪು ಮಾಡ್ಬಿಟ್ಟೆ ಮಣಿ, ಆ ಹಿಂಸ ನಾನು ನಿನ್ ಕರೆಸ್ಬಾರ್ದಾಗಿತ್ತು. ಅಯ್ಯೋ, ಇವ್ ನನ್ಗೆ ಉಲ್ಟಾ ಹೊಡೆದ್ಬಿಟ್ನಲ್ಲ. ಅಲ್ಲ ಕರ್ಣ ಅವ್ರೆ, ಅದು ಮಣಿ, ಒಂದ್ ಹೆಣ್ ಮಗುಗೆ ಗೌರವ ಕೊಡದೆ ಇರೋ ಒಂದ್ ಹೆಂಗ್ಸ್ನ ನಿನ್ ಮನೆ ಕರೆಸ್ಬಾರ್ದಾಗಿತ್ತು. ಹೌದು ಕರ್ಣ ಅವ್ರೆ, ತಂದೆ ತಪ್ಪು. ಏನೋ ನಾಲ್ಕು ಅಕ್ಷರ ಕಲಿಸ್ದವ್ರು ಅಂತ ಆಸೆಯಿಂದ ಕರೆದೆ. ಆದ್ರೆ ಇವರಿಂದ ನಮ್ ಸೇವಂತಿ ಅಕ್ಕಂಗೆ ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಂತ ತಪ್ಪು ಮಾಡ್ಬಿಟ್ಟೆ ನಾನು? ಮಣಿ, ಅಳ್ಬೇಡ ನಿಲ್ಸು. ಇಲ್ಲ ಕರ್ಣ, ನನ್ನ ನಾನೇ ಕ್ಷಮಿಸ್ತಿರೋ ಅಂತ ತಪ್ಪು ಮಾಡ್ಬಿಟ್ಟೆ. ನನ್ನಂತ ಪಾಪಿ ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ಮಣಿ, ಸಮಾಧಾನ ಮಾಡ್ಕೋ, ನೀನೇನ್ ಬೇಕು ಅಂತ ಮಾಡಿಲ್ವಲ್ಲ. ನೋಡು, ಇನ್ಮೇಲೆ ಯಾರನ್ನಾದ್ರೂ ಮನೆ ಕರೆಯೋಕೆ ಮುಂಚೆ ಹತ್ಸಲ ಯೋಚನೆ ಮಾಡಿ ನೋಡಿ. ನೀವು ಯಾರು ಟೆನ್ಷನ್ ಆಗ್ಬೇಡಿ, ನಾನು ಹೋಗಿ ಸೇವಂತಿ ಅದಕ್ಕೆ ನೋಡ್ಕೊಂಡು ಬರ್ತೀನಿ. ಅವಮಾನ ಮಾಡಿ ಸಾಕಾಗ್ಲಿಲ್ವಾ? ಇನ್ನೊಂದ್ಸಾರಿ ನಿನ್ ಮುಖ ನನ್ಗೆ ತೋರಿಸ್ಬೇಡ. ನನ್ಗಿರೋದು ಒಬ್ಳೆ ಮಗಳು, ಅವಳ ಹೊಟ್ಟೆಲ್ ಮಗು ಹುಟ್ಟುತ್ತೆ ಅಂದ್ರೆ ಸಹಿಸಕ್ಕಾಗ್ದೆ ಬಲವಂತವಾಗಿ ಉಡಿ ತುಂಬದೆ ಅಲ್ಲ? ಪ್ರಿಯಾ ಕೊಟ್ಟಿದ್ ಮಾತ್ರ ಇಟ್ಕೋ, ಅವಳು ಕೊಟ್ಟಿದ್ದು ಮುಟ್ಬೇಡ. ಅವಳು ಕಣ್ ತಾಕಿದ್ರೆ ನಿನ್ ಹೊಟ್ಟೆಗೆ ಏನಾದ್ರೂ ಆದಿತ್ತು, ಬಿಸಿಸಾಗನೇಲ್ಲ. ಆಚಾರ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ. ಅಂದ್ರೆ ನನ್ ಮಗು ಆಗಲ್ವಾ? ನನ್ ಜೀವನ ಪೂರ್ತಿ ಮಕ್ಕಳಾಗ್ದಿರೋ ಥರನೆ ಬದುಕ್ಬೇಕಾ? ಅಂದ್ರೆ ನನ್ನಂಥೊಳಗೆ ಬದುಕೋ ಯೋಗ್ಯತೆನೆ ಇಲ್ವಾ? ಆ
ಜೀವನದಲ್ಲೂ ನನ್ನ ಹೀಗೆ ಎಡವಿ ಬೀಳಿಸ್ಬಿಟ್ಟಿಲ್ಲ. ನಾನು ಏನ್ ತಪ್ಪು ಮಾಡಿದೆ ಭಗವಂತ? ನನ್ನಿಂದ ನನ್ನ ಮಗುನ ಯಾಕೆ ಕಿತ್ಕೊಂಡೆ? ಯಾಕೆ ಈ ತರ ಮಾಡಿದೆ? ಅಲ್ಲ, ನಾನು ನಿನ್ನ ಏನ್ ಕೇಳಿದೆ ಹೇಳು? ದುಡ್ಡು ಕೇಳದ್ನ, ಆಸ್ತಿ ಕೇಳದ್ನ, ಅಂತಸ್ತ್ ಕೇಳದ್ನ? ಇಲ್ಲ, ಈ ಖಾಲಿ ಆಗಿರೋ ಮಡ್ಲಿಗೆ ಒಂದ್ ಮಗು ಕೊಡು ಅಂತ ಕೇಳಿದೆ. ಅದು ತಪ್ಪ, ಕೊಡೋ ತರ ಮಾಡಿ ಮತ್ತೆ ಅದನ್ನ ಕಿತ್ಕೊಂಡ್ಬಿಟ್ಟಿಯಲ್ಲ. ನಿನಗ್ ಕರುಣೆ ಅನ್ನೋದೇ ಇಲ್ವಾ? ಸೇವಂತಿ, ಇಂಥ ಕುಟುಂಬಕ್ಕೆ ನಿರಾಸೆ ಮಾಡಿಬಿಟ್ಟಿಯಲ್ಲಮ್ಮ. ಬಸ್ರಿ ಹೆಂಗ್ಸು ಹೇಗಿರ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಅದರಲ್ಲೂ ಹೊಟ್ಟೆಲಿರೋ ಮಗು ಗಾಜಿನ ಬೊಂಬೆ ತರ, ಎಮ್ಮೆ ತರ ಊರು ಸುತ್ತೀನಿ ಅಂದ್ರೆ ಆಗತ್ತಾ? ಏಯ್, ನಿಲ್ಸೆ ಸಾಕು, ಬಂದ್ಬಿಟ್ಲು ದೊಡ್ಡದಾಗಿ ಉಡಿ ತುಂಬದಿಕ್ಕೆ ಅಲ್ವೇ. ಮಗುನ್ ಕಳ್ಕೊಂಡು ಇನ್ನು ಒಂದ್ ವರ್ಷನೂ ತುಂಬಿಲ್ಲ, ಹಸಿ ಮೈ ಬೇರೆ. ಮಗು ತಿನ್ಕೊಂಡಿರೋ ನಿನ್ನಂತವಳ ಕೈಯಲ್ಲಿ ನನ್ ಮಗಳಿಗೆ ಅರ್ಶನ ಕುಂಕುಮ ಕೊಟ್ರೆ ಶ್ರೇಯಸ್ ಆಗತ್ತಾ? ಅಭಾಷಣಾಗಿ ಮೈ ಇನ್ನು ಗಟ್ಟಿಯಾಗಿಲ್ಲ, ಮನ್ಸಿಗೆ ಹತ್ತಿರೋ ಸೂತ್ಕು ಛಾಯೆ ಇನ್ನೂ ಕರಗಿಲ್ಲ. ಮಕ್ಕಳನ್ನ ಕಳ್ಕೊಂಡಿರೋರು ಮಡಿಲ್ ತುಂಬಿದ್ರೆ ಬಸರಿ ಹೆಂಗ್ಸ್ಗೆ ಕಣ್ತಾಗತ್ತೆ. ನನ್ನಂಥವಳು ಬದುಕಿರಬಾರ್ದು, ನನ್ನ ಮಗುನ ಕಾಪಾಡ್ಕೊಳಕ್ ಆಗ್ದಿರೋ ನಾನು ಬದುಕಿದ್ದು ಏನ್ ಪ್ರಯೋಜನ? ನಮ್ ಟೀಚರ್ ಹೇಳಿದ್ದೆ ಸರಿ, ನಾನು ಬದುಕಿರಬಾರ್ದು, ಬದುಕಿರಬಾರ್ದು. ಪೂಜಾ, ಕಣ್ಣಂಗ್ ಫೋನ್ ಮಾಡು, ಸೇವಂತಿ ಸಿಕ್ಕದ್ಲ ಕೇಳು. ಅತ್ತೆ, ನಾನು ಅವಾಗಿಂದ ಮಾಡ್ತಾನೆ ಇದ್ದೀನಿ, ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಸೊಸೆ, ಇದೆಂತ ಅನಾಹುತ ಆಗೋಯ್ತು? ಯಾರ್ಯಾರನ್ನೋ ಮನೆಗೆ ಸೇರಿಸ್ಕೊಂಡು ನಾವೇ ತೊಂದರೆಯಲ್ಲಿ ಸಿಕ್ಕಾಕೊಳ್ಳಂಗಾಯ್ತು. ನನಗೊತ್ತು ತುಂಬ ತಲೆ ಕೆಡ್ತಾ ಇದೆ. ಅತ್ತೆ, ಚಿಕ್ಕಿ ಹೇಳ್ದಾಗೆ ಸೇವಂತಿ ಅಕ್ಕ ನಿಜವಾಗ್ಲೂ ಏನಾದ್ರು ಮಾಡ್ಕೊಂಡ್ಬಿಟ್ಟಿದ್ರೆ? ಏ ಸುಮ್ಮನೆ, ನನಗೂ ಯಾಕೋ ತುಂಬ ಭಯ ಆಗ್ತಿದೆ. ನಮ್ಮ ಸೇವಂತಿ ಎಲ್ಲ ವಿಷಯದಲ್ಲೂ ತುಂಬ ತಾಳ್ಮೆಯಿಂದ ಇರ್ತಾಳೆ, ಆದ್ರೆ ಮಗು ವಿಷಯದಲ್ಲಿ ಮಾತ್ರ ಅವಳು ತುಂಬ ಸೂಕ್ಷ್ಮ, ತಡ್ಕೊಳ್ಳೋ ಶಕ್ತಿ ಇಲ್ಲ. ಈ ಪ್ರಿಯಾ ಯಾಕಾದ್ರೂ ಅವಳನ್ನ ಮನೆ ಕರೆದ್ಲೋ ಏನೋ, ಈಗ ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲ ಇಲ್ಲ, ನಾವೀಗ ಸುಮ್ಮನಿದ್ರೆ ಸರಿ ಹೋಗಲ್ಲ. ನೋಡು,